ಎಲ್ಲರೂ ಕೂಡ ಅಕ್ಷರಗಳನ್ನ ಬಳಸ್ಕೊಂಡು ಸರಳ ಪದವನ್ನು ರಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಓಕೆ, ಟುಡೇ ಸಬ್ಜೆಕ್ಟ್ ಈಸ್ ಕನ್ನಡ. ಟುಡೇ ಸಬ್ಜೆಕ್ಟ್ ಈಸ್ ಕನ್ನಡ ಅಂದ ಟಾಪಿಕ್ ಈಸ್ ಸರಳ ಪದಗಳು. ಅಂದ ಟಾಪಿಕ್ ಈಸ್ ಸರಳ ಪದಗಳು. ಹಿಂದಿನ ತರಗತಿಯಲ್ಲಿ ಊದಿಂದ ಉಡ, ಹೂಯಿಂದ ಊಟ, ಸರಳ ಪದವನ್ನ ರಚನೆ ಮಾಡೋದನ್ನ ಕಲ್ತಿದ್ದೀವಿ ಅಲ್ವಾ ಮಕ್ಕಳೇ? ಓಕೆ, ಇವತ್ತಿನ ತರಗತಿಯಲ್ಲಿ ರೂಯಿಂದ ಮತ್ತು ಎಯಿಂದ ಪದ ರಚನೆ ಮಾಡೋದನ್ನ ಕಲಿಯೋಣ. ಬನ್ನಿ ಮಕ್ಕಳೇ, ಬನ್ನಿ ಮಕ್ಕಳೇ. ಈಗ ರೂ ಮತ್ತು ಎಯಿಂದ ಸರಳ ಪದ ರಚನೆ ಮಾಡೋದನ್ನ ಕಲಿಯೋಣ. ಬನ್ನಿ ಮಕ್ಕಳೇ, ಇದು ಯಾವ ಅಕ್ಷರ? ಯಾವ ಅಕ್ಷರ ಇದು? ರೂ. ಅಕ್ಷರಗಳನ್ನೆಲ್ಲ ಕಂಡಿಡಿತಾ ಇದ್ದಲ್ವಾ, ಇದು ಯಾವ ಅಕ್ಷರ? ರೂ. ನೆಕ್ಸ್ಟ್, ಇದ್ಯಾವ ಲೆಟರ್ ಮಕ್ಕಳೇ ಹೇಳಿ ನೀವೇ? ವೆರಿ ಗುಡ್, ನ. ರೂ ನ. ಇಲ್ಲಿ ಎರಡು ಅಕ್ಷರ ಇದೆಲ್ಲ, ಈ ಎರಡು ಅಕ್ಷರಗಳು ಸೇರಿ ಒಂದು ಹೊಸ ಪದ ರಚನೆಯಾಗಿರುತ್ತೆ. ಅದು ಯಾವ ಪದ ಅನ್ನೋದು ನೋಡೋಣ. ಬನ್ನಿ ಮಕ್ಕಳೇ, ರೂ ನ. ರೂ ನ. ಋಣ. ನೀವು ಕೂಡ ಇದೇ ರೀತಿ ಕೂಸೋದಿ. ರೂ ನ ಋಣ. ರೂ ನ ಋಣ. ರಿಪೀಟ್ ಆಗ್ತಾಗೆ ನೀವೇನು ಮಕ್ಕಳೇ ನನ್ನ ಜೊತೆಗೆ? ರೂ ನ ಋಣ. ಋಣ. ಓಕೆ, ಇದನ್ನ ಎರಡು ಗೆರೆ ಪುಸ್ತಕದಲ್ಲಿ ಯಾವ ರೀತಿ ಬರೆಯೋದು ಅಂತ ಹೇಳಿ ನೋಡೋಣ. ಬನ್ನಿ ಮಕ್ಕಳೇ, ರೂ ಯಾವ ವರ್ಷದಿಂದ ನಾವು ಪದರಚನೆ ಮಾಡಿದ್ದೀವಿ? ರೂ. ರೂ ಅಕ್ಷರದಿಂದ ಯಾವ ಪದ ರಚನೆಯಾಗಿದೆ? ಋಣ. ರೂ ನ ಋಣ. ನೀವು ಕೂಡ ಇದೇ ರೀತಿ ಬಗ್ಗೆ ಪ್ರಾಕ್ಟೀಸ್ ಮಾಡಬೇಕು. ರೂ ನ ಋಣ. ಓಕೆ, ನೆಕ್ಸ್ಟ್ ಲೆಟರ್ ಯಾವುದು? ಎ. ಎ ಅಕ್ಷರದಿಂದ ಯಾವ ಪದ ರಚನೆ ಆಗಿದೆ ನೋಡೋಣ. ಎ. ಇದ್ಯಾವ ಲೆಟರ್ ಕಂಡಿಡಿದೀವಿ ನೀವೇ? ಯಾವ ಲೆಟರ್ ಮಾಡ್ತಾ ಇದ್ರು? ಡ. ವೆರಿ ಗುಡ್, ಅಕ್ಷರಗಳನ್ನ ಸರಿಯಾಗಿ ಗುರುತಿಸ್ತಾ ಇದ್ದೀರಲ್ವಾ? ಡ. ಓಕೆ, ಈ ಎರಡು ಅಕ್ಷರದಿಂದ ಒಂದು ಹೊಸ ಪದ ರಚನೆ ಆಗಿದೆ, ಅದು ಯಾವ್ದು ಅನ್ನೋದನ್ನ ನೋಡೋಣ. ಬನ್ನಿ ಮಕ್ಕಳೇ, ಎ ಡ. ಯಾವ ಪದ ರಚನೆ ಮಾಡಿದ್ರಿ ನೆನ್ಪಿದೆಯಾ?
ಹೇಳುವಾಗ ಅಕ್ಷರಗಳು ಹೇಳ್ತಾ ಬನ್ನಿ ನಿಮ್ಮ ಕೈ ಇಲ್ಲಿ ಇ ಇಂದ ಈ ಶಾ ಈಶಾ ಓಕೆ ನೆಕ್ಸ್ಟ್ ವರ್ಡ್ ಈಗ ಇಲ್ಲಿ ಹೂ ಇಂದ ಯಾವ ಕಲ್ತಿದ್ದೀರಾ ಇನ್ನಿಂದ ರೀತಿ ಕಲ್ತಿದ್ದೀರಾ ಅಲ್ವಾ ನೆನ್ಪಿದೆಯ ಮಕ್ಕಳ ಯಾವ ಅಂತ ಹೂವಿಂದ ಉಡಾ ಇಲ್ಲಿ ಹೂವಿಂದ ಹೂ ದ ಉಡಾ ರಿಪೀಟ್ ವಿತ್ ಮೀ ಹೂವಿಂದ ಹೂ ದ ಉಡಾ ಓಕೆ ನೆಕ್ಸ್ಟ್ ವರ್ಡ್ ಈಗ ಹೂ ಯಾವ ಅಕ್ಷರ ಇದು ಹೂ ಹೂವಿಂದ ಯಾವ ಪದ ರಚನೆ ಮಾಡೋದನ್ನ ಕಲ್ತಿದ್ದೀರಾ ಹೂವಿಂದ ಊಟ ನೆನ್ಪಿದೆ ಅಲ್ವಾ ಮಕ್ಕಳೇ ಹೂವಿಂದ ಊಟ ಹೂ ಟ ಊಟ ಅಕ್ಷರ ಜೋಡಿಸಿ ಓದಿ ಮಕ್ಕಳೇ ಹೂವಿಂದ ಹೂ ಟ ಊಟ ಈಗ ಇವತ್ತಿನ ತರಗತಿಯಲ್ಲಿ ರೂ ಈಗ ಹೊಸ ಪದ ರಚನೆ ಮಾಡೋದ್ರೆ ಕಲ್ತಿದ್ದೀರಾ ಅಲ್ವಾ ಯಾವ್ದು ಹೇಳಿ ಮಕ್ಕಳೇ ನೆನ್ಪಿದೆಯಾ ರೂ ಇಂದ ಯಾವ ಕಲ್ತಿದ್ದೀರಾ ಹೇಳಿ ಋಣ ವೆರಿ ಗುಡ್ ರೂ ನ ರೂ ನ ಋಣ ರಿಪೀಟ್ ಒಂದ್ಸತಿ ರೂ ಇಂದ ರೂ ನ ಋಣ ಇವತ್ ಕಲ್ತಿರ ಪದ ಅಲ್ವಾ ಮಕ್ಕಳೇ ಇದು ಇನ್ನೊಮ್ಮೆ ರಿಪೀಟ್ ಮಾಡಿ ರೂ ಇಂದ ರೂ ನ ಋಣ ಓಕೆ ನೆಕ್ಸ್ಟ್ ಇದೆ ಯಾವುದು ಎ ನೆಕ್ಸ್ಟ್ ಇದೆ ಯಾವುದು ಎ ಈ ಇಂದ ಯಾವ ಪದ ರಚನೆ ಮಾಡಿದ್ರೆ ಕಲ್ತಿದ್ದೀರಾ ಇವತ್ತಿನ ತರಗತಿ ಕಲ್ತಿದ್ದೀರಾ ಅಲ್ವಾ ಎ ಇಂದ ಎಡ ಎ ದ ಎಡ ಹೇಳಿ ರಿಪೀಟ್ ಎ ಇಂದ ಎ ದ ಎಡ ಓಕೆ ರಿಪೀಟ್ ಒಂದ್ಸಲ ನಾವು ನೀವು ನನ್ನ ಜೊತೆಗೆ ರಿಪೀಟ್ ಮಾಡಿ ಮಕ್ಕಳೇ ಅಕ್ಷರ ಜೋಡಿಸಿ ಓದಿ ಆ ಇಂದ ಆ ರ ಅರ ಆ ಇಂದ ಆ ರ ಅರ ಆ ಇಂದ ಆ ಲ ಆಲ ಆ ಇಂದ ಆ ಲ ಆಲ ಈ ಇಂದ ಈ ನ ಇನ ಈ ಇಂದ ಈ ನ ಇನ ರಿಪೀಟ್ ಮಾಡ್ತಿದ್ರೆ ಅಲ್ವಾ ಮಕ್ಕಳೇ ಈ ಇಂದ ಈ ಶ ಈಶ ಈ ಇಂದ ಈ ಶ ಈಶ ಓಕೆ ಊ ಇಂದ ಊ ದ ಉಡ ಊ ಇಂದ ಊ ದ ಉಡ ರಿಪೀಟ್ ವಿತ್ ಮೀ ಊ ಇಂದ ಊ ತ ಊಟ ಊ ಇಂದ ಊ ತ ಊಟ ರೂ ಇಂದ ರೂ ನ ಋಣ ರೂ ಇಂದ ರೂ ನ ಋಣ ಓಕೆ ನೆಕ್ಸ್ಟ್ ಲೆಟರ್ ಎ ಇಂದ ಎ ದ ಎಡ ಎ ದ ಎಡ ಓಕೆ ಇದೇ ರೀತಿ ನೀವು ಚೆನ್ನಾಗಿ ಮನೆಯಲ್ಲಿ ಓದಿ ಪ್ರಾಕ್ಟೀಸ್ ಮಾಡಿ ಮಕ್ಕಳು ಓಕೆ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್ ಐ ಹೋಪ್ ಯು ವಿಲ್ ಎಂಜಾಯ್ ದಿಸ್ ಆಕ್ಟಿವಿಟೀಸ್ ಥ್ಯಾಂಕ್ ಯು